ಯಾವ ತೆರಿಗೆ ಜಾಸ್ತಿ ಮಾಡಿದ್ರು ಹೇಳಿ ಸರ್? ಯಾವ ತೆರಿಗೆನೂ ಜಾಸ್ತಿ ಮಾಡಿಲ್ಲ. ಪ್ರತಿ ವರ್ಷದಂತೆ ಪ್ರತಿ ಮೂರು ವರ್ಷಗಳಿಗೊಮ್ಮೆ ಕಂದಾಯ ಇಲಾಖೆಯಲ್ಲಿ ರಿಜಿಸ್ಟ್ರೇಷನ್ ಚಾರ್ಜಸ್ ಇವೆಲ್ಲ ಜಾಸ್ತಿ ಮಾಡೋದು ಕ್ವೈಟ್ ನ್ಯಾಚುರಲ್. ಎಲ್ಲ ಸರ್ಕಾರಗಳು ಬಂದವಾಗ ಅದನ್ನು ತೆರಿಗೆ ಜಾಸ್ತಿ ಮಾಡೋದು ಕಮ್ಮಿ ಮಾಡೋದು ಅದು ಸರ್ಕಾರದ ಪ್ರಿಯ ಪ್ರಿಯರಾಗೇಟಿವ್, ಅವರಿಗೆ ಇರೋವಂಥ ಹಕ್ಕು. ಇದನ್ನು ವಿರೋಧ ಪಕ್ಷಗಳು ಪಾಪ 40% ಸಿಗ್ತಾ ಇಲ್ಲಲ್ಲ, ಈಗ 40% ಲಾಸ್ ಆಗಿದೆಯಲ್ಲ ಪಾಪ ಬಿ ಜೆ ಪಿ ಸರ್ಕಾರಕ್ಕೆ, ಅದನ್ನು ಪಾಪ ಬೇರೆ ಗೂಬೆ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಗೂಬೆ ತೋರಿಸ್ತವ್ರೆ, ತೋರಿಸ್ಕೊಂಡೆ ಅದು ಅವ್ರಿಗೆ ತಿರುಗಬಾಣ. ಈಗಾಗಲೇ ಕರ್ನಾಟಕದ ಮಹಾಜನತೆ ತೀರ್ಪು ಕೊಟ್ಟಾಗಿದೆ, 4 ತಿಂಗಳ ಮುಂಚೆ ಓಡಿಸಿ ಆಗಿದೆ ಬಿ ಜೆ ಪಿ ಅವ್ರಿಗೆ ಜೆ ಡಿ ಎಸ್ ಅವ್ರಿಗೆ. ಇನ್ನೇನು ಹೇಳ್ತಾರೆ ಅವರು ಕಾಂಗ್ರೆಸ್ ಪಕ್ಷದ ಮೇಲೆ ಇಂಥ ಇಲ್ಲ ಸಲ್ಲದ ಆರೋಪನೇ ಮಾಡಬೇಕು. ಯಾವ ತೆರಿಗೆನೂ ಜಾಸ್ತಿ ಮಾಡಿಲ್ಲ, ಏನೂ ಮಾಡಿಲ್ಲ. ಸೆಂಟ್ರಲ್ ಅವರು ಅವ್ರ ತೆರಿಗೆ ಜಾಸ್ತಿ ಮಾಡಿದ್ರು. ನೋಡಿ, ಕುಡಿಯೋ ನೀರು ಇಡೀ ರಾಜ್ಯದಲ್ಲಿ ಈಗಾಗಲೇ ನಾನು ಸುಮಾರು ಇವತ್ತು ಸೇರಿ ಸುಮಾರು 20 ಜಿಲ್ಲೆಗಳ ಒಂದು ರಿವ್ಯೂ ಮೀಟಿಂಗ್ ಮಾಡಿದ್ದೀವಿ. ಅದೇ ಥರ ಮೈಸೂರು ವಿಭಾಗದ ಮಾಡ್ತಾ ಇದ್ದೀವಿ. ಮುಂದಿನ ದಿವಸಗಳಲ್ಲಿ ಕುಡಿಯೋ ನೀರಿಗೆ ತಾತ್ವಾರ ಆಗಬಾರ್ದು, ಇಡೀ ರಾಜ್ಯದಲ್ಲಿ ಯಾವುದೇ ಸಮಸ್ಯೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಮೀಟಿಂಗ್ಸ್ ತಗೋತಾ ಇದ್ದೀವಿ. ಈಗಾಗಲೇ ನಾನು ಎಲ್ಲ ಡಿ ಸಿಗಳಿಗೆ ಸುಮಾರು 30 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದೀವಿ ನಮ್ಮ ಇಲಾಖೆಯಿಂದ ಕೊಟ್ಬಿಟ್ಟು. ಅರ್ಜೆಂಟ್ ಏನಾದರೂ ಇದ್ದರೆ ಬೋರ್ವೆಲ್ ತೊಡೋಕ್ಕಾಗಲಿ, ಬೋರ್ವೆಲ್ ರಿಪೇರಿಗಾಗಲಿ, ಟ್ಯಾಂಕರ್ಸಲ್ಲಿ ಓಡಿಸೋಕ್ಕಾಗಲಿ, ಎಲ್ಲ ಯುವೆಲ್ ಬೀಸ್ಗೆ ಎಲ್ಲ ನಮ್ಮ ರಹೀಮ್ ಖಾನ್ ಅವ್ರ ಖಾತೆಗೆ ಮತ್ತು ನಮ್ಮ ಖಾತೆಗೆ ಎಲ್ಲ ನಗರಗಳಿಗೆ, ನಗರಸಭೆಗಳಿಗೆ, ಪುರಸಭೆಗಳಿಗೆ 30 ಕೋಟಿ ರೂಪಾಯಿ ರೆಡಿ ಫಂಡ್ ಕೊಟ್ಟಿದ್ದೀವಿ. ಅದನ್ನ ಇಮಿಡಿಯೇಟ್ ಅರ್ಜೆಂಟ್ ಇದ್ದರೆ ಆ ದುಡ್ಡನ್ನು ಉಪಯೋಗಿಸ್ಕೊಂಡು ನೀರು ಕುಡಿಯೋವಂಥ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು ಅಂತ. ಇಡೀ ರಾಜ್ಯದಲ್ಲಿ ಎಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಆಗಬಾರ್ದು ಅನ್ನೋದೇ ಸರ್ಕಾರದ ಉದ್ದೇಶ. ಮೈಸೂರು ಮೂಡದಲ್ಲಿ ದೊಡ್ಡ ಮಟ್ಟದ ಅಕ್ರಮ ಆಗಿದೆ ಅನ್ಬಿಟ್ಟು ರಾಜ್ಯ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ನಿಮ್ಮ ಇಲಾಖೆಯಲ್ಲಿ ಏನಾಗಿದೆ ಲೆಟ್ರು ಕೂಡ ಬರ್ತಿದ್ರೆ, ನಿಮ್ಮ ಸೆಕ್ರೆಟರಿ ಕೂಡ ಡಿ ಸಿ ಅವ್ರಿಗೆ ವರದಿ ಕೂಡ ಕೇಳಿದರೆ. ನೋಡೋಣ ಅದ್ರ ಬಗ್ಗೆ ಸೈಟ್ ಇದರಲ್ಲಿ 6 ಕೋಟಿ ಹಗರಣ ಅದರಲ್ಲಿ ಏನಾದರೂ ಸತ್ಯ ಇದ್ದರೆ ತನಿಖೆ ಮಾಡಿಸ್ತೀವಿ. ತನಿಖೆ ಮಾಡಿಸಿ ಸರ್ಕಾರದ ಯಾವುದೇ ಆಸ್ತಿ ಪಾಸ್ತಿ ನಾವು ಪೋಲಾಗಲಿಕ್ಕೆ ಬಿಡೋಲ್ಲ. ಇದು ಕಾಂಗ್ರೆಸ್ ಪಕ್ಷ, ಬಿ ಜೆ ಪಿ ಪಕ್ಷ ಅಲ್ಲ. ಕಾಂಗ್ರೆಸ್ ಪಕ್ಷ ಆಗಿರೋದ್ರಿಂದ ನ್ಯಾಯಯುತವಾಗಿ ಜನಗಳಿಗೆ ಏನು ನ್ಯಾಯ ಸಿಗಬೇಕು, ಸಾರ್ವಜನಿಕರಿಗೆ ಏನು ನ್ಯಾಯ ಸಿಗಬೇಕು ಅದನ್ನೇ ನಾವು ಮಾಡೋದು. ಮೈಸೂರು ಮಹಾನಗರಪಾಲಿಕೆ ಚುನಾವಣೆಗೆ ಸರ್ 2 ತಿಂಗಳು ಬಾಕಿ ಇದೆ, ಈಗಾಗಲೇ ಪ್ರಕ್ರಿಯೆಗಳನ್ನ ಪ್ರಾರಂಭ ಆಗಿದೆ ಸರ್, ಹೇಗೆ? ಮೈಸೂರು ಮಹಾನಗರ ಪಾಲಿಕೆಗೆ 2 ತಿಂಗಳ ಚುನಾವಣೆ ಇದೆ. ಮೀಸಲಾತಿ ಪ್ರಕಾರ ಮೀಸಲಾತಿದು ಒಂದು ಗೊಂದಲ ಇದೆ ಗ್ರೂಪ್ ಬಿದು, ಅದನ್ನು ಸರಿ ಮಾಡಿ ಸರಿಯಾದ ಸಮಯಕ್ಕೆ ಚುನಾವಣೆ ಮಾಡೋದೇ ನಮ್ಮ ಉದ್ದೇಶ. ನಾವು ಚುನಾವಣೆಗಳನ್ನ ಎದುರಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಅಭ್ಯಾಸ, ಚುನಾವಣೆಗಳು ತಪ್ಪಿಸ್ಕೊಂಡು ಬೇರೆ ಪಕ್ಷಗಳ ಥರ ಅದನ್ನು ಮುಂದಕ್ಕೆ ಹಾಕೋ ಪ್ರಶ್ನೆ ಇಲ್ಲ. ಕರೆಕ್ಟ್ ಸಮಯದಲ್ಲಿ ನಾವು ಚುನಾವಣೆ ಮಾಡೇ ಮಾಡ್ತೀವಿ.